ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ. ನಾನು ವಿನಯ ಮೇಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನಮ್ಮ ಸ್ಪ್ರಿಂಗ್ ಕ್ಲೀನಿಂಗ್ ಸೆಷನ್ ನ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಇವಾಗ ಸ್ಪ್ರಿಂಗ್ ಸೀಸನ್ ನಡೀತಾ ಇದೆ ಅಮೆರಿಕಾದಲ್ಲಿ. ಮನೆಯಲ್ಲಿ ನಾವು ಹೇಗೆ ಕೊರಿಯಾಂಡರ್ ಪ್ಲಾಂಟ್ಸ್ ಗಳನ್ನ ಗ್ರೋ ಮಾಡೋದಂತ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದರ ಜೊತೆಗೆ ಟೊಮ್ಯಾಟೊ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಕೂಡ ಹೇಗೆ ನಾವು ಗ್ರೋ ಮಾಡಬಹುದಂತ ನಿಮ್ಗೆ ನಾನು ಇವತ್ತಿನ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ನಾನು ಕ್ಲೀನ್ ಮಾಡಿ ಹೊಸ ಪ್ಲಾಂಟ್ಸ್ ಗಳನ್ನ ಹಾಕ್ತಾ ಇದ್ದೀನಿ, ಸೀಡ್ಸ್ ಗಳನ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಇದ್ದಂತ ಎಲ್ಲಾ ನಾನು ಪಾಟ್ಸ್ ಗಳನ್ನ ಇವಾಗ ಕ್ಲೀನ್ ಮಾಡಿ ಮಣ್ಣೆ ಎಲ್ಲ ಟ್ರಾನ್ಸ್ಫರ್ ಮಾಡಿ ಮಣ್ಣಿಲ್ಲಿ ಬಿಸಾಡ್ಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗ್ ನ. ಫೈನಲಿ ವಿಂಟರ್ ಮುಗೀತು. ಸೊ ನೀವು ನೋಡ್ಬೋದು ವಿಂಟರ್ ಅಲ್ಲಿ ನಾವು ಇಟ್ಟಂತ ನಮ್ಮ ಪ್ಯಾಟಿಯೋದಲ್ಲಿ ಇದ್ದಂತ ಪ್ಲಾಂಟ್ಸ್ ಗಳೆಲ್ಲ ಹೇಗಾಗಿದೆ ನೋಡಿ, ಎಲ್ಲ ಡ್ರೈ ಆಗಿ ಎಲ್ಲ ಸತ್ತೋಗಿದೆ ಪ್ಲಾಂಟ್ಸ್ ಎಲ್ಲ. ಸೊ ಆ್ಯಂಡ್ ಪ್ಯಾಟಿಯೋ ತುಂಬಾನೇ ಗಲೀಜಾಗಿದೆ. ಆ್ಯಂಡ್ ಇಲ್ಲಿ ಬರ್ಡ್ಸ್ ಎಲ್ಲ ಬಂದು ಎಗ್ ಎಲ್ಲ ಲೇ ಮಾಡಿ ಅವರ ಮಕ್ಕಳೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಪ್ಯಾಟಿಯೋದಲ್ಲಿ. ಸೊ ಇಲ್ಲಿನೇ ಇದ್ದದು ಆ್ಯಂಡ್ ಆಲ್ರೆಡಿ 2-3 ರೌಂಡ್ಸ್ ಅದು ಬರ್ಡ್ಸ್ ಎಲ್ಲ ಬಂದು ಹೋಗಿದ್ದಾರೆ. ಸೊ ನಮ್ಮ ಪ್ಯಾಟಿಯೋ ನೋಡಿ ಇಷ್ಟು ಗಲೀಜಾಗಿದೆ ಸದ್ಯಕ್ಕೆ. ಈಗ ಎಲ್ಲಾನು ಕ್ಲೀನ್ ಮಾಡಬೇಕು. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿದ್ರಲ್ಲ ಡವ್ ಬರ್ಡ್, ಸೊ ಡವ್ ಬರ್ಡ್ ನೋಡಿ ಇಲ್ಲಿ ಮನೆಗೆ ಬಂದು ಎಷ್ಟೆಲ್ಲ ಗಲೀಜು ಮಾಡಿ ಹೋಗಿದೆ ಅಂತ ನಮ್ಮ ಪ್ಯಾಟಿಯೋಲ್ಲಿ. ಇದು ನಾವು ದೀಪಾವಳಿ ಟೈಮಲ್ಲಿ ಹಾಕಿದಂಥ ಲೈಟಿಂಗ್ಸ್. ಸೊ ವಾಟರ್ ಪ್ರೂಫ್ ಇದು, ಅದಕ್ಕೆ ವಿಂಟರ್ ಆದರೂ ಕೂಡ ನಾವು ಹೊರಗಡೆನೆ ಇಟ್ಟಿದ್ವಿ. ಸೊ ಯಾಕಂದರೆ ಇದು ನಾವು ಡೈಲಿ ಲೈಟ್ ಮಾಡ್ತಾ ಇದ್ವಿ, ಈಗ ಫೈನಲಿ ಅದನ್ನು ಕೂಡ ತೆಗೆಯುವ ಟೈಮ್ ಬಂದಿದೆ. ಸೊ ಎಲ್ಲ ರೋಲ್ ಮಾಡ್ತಾ ಇದ್ದೀನಿ ಇಲ್ಲಿ. ದೀಪಾವಳಿ ಆಯಿತು, ಕ್ರಿಸ್ಮಸ್ ಆಯಿತು, ನ್ಯೂ ಇಯರ್ ಆಯಿತು, ಯುಗಾದಿ ಕೂಡ ಆಯಿತು. ಸೊ ಎಲ್ಲ ಫೆಸ್ಟಿವಲ್ಸ್ ಆಯಿತು, ಅದಕ್ಕೆ ಈಗ ಫೈನಲಿ ಲೈಟಿಂಗ್ಸ್ನ ತೆಗಿತಾ ಇದ್ದೀವಿ. ಆ್ಯಂಡ್ ಈಗ ಸ್ಪ್ರಿಂಗ್ ಮತ್ತು ಸಮ್ಮರಿಗಂತ ಬೇರೆ ನಾವು ಲೈಟಿಂಗ್ಸ್ನ ತೊಗೊಂಡು ಬಂದಿದ್ದೀವಿ. ಸೊ ಆ ಲೈಟಿಂಗ್ಸ್ ಕೂಡ ಇಲ್ಲಿ ಇವಾಗ ಹಾಕಬೇಕು. ಈ ಕಡೆ ಕೂಡ ಇದೆ ಫ್ಯೂ ಲೈಟಿಂಗ್ಸ್. ನಮ್ಮ ಪ್ಯಾಟಿಯೋದಿಂದ ಡೈರೆಕ್ಟ್ ನಿಮಗೆ ಮೇನ್ ರೋಡ್ ಕಾಣಿಸುತ್ತೆ, ನೀವು ಅಲ್ಲಿ ನೋಡ್ಬೋದು ನೋಡಿ, ಅದು ನೀವು ಅಲ್ಲಿ ನೋಡ್ತಾ ಇರೋದು ಮೇನ್ ರೋಡ್. ಸೊ ಇಲ್ಲಿಂದ ಎಲ್ಲಾನು ಕಾಣಿಸುತ್ತೆ. ಇಲ್ಲಿ ಲೈಟಿಂಗ್ ಎಲ್ಲ ಹಾಕಬೇಕಾದ್ರೆ ನಾವು ಮೊಳೆ ಹೊಡೆಯೋ ಹಾಗೆ ಇಲ್ಲ, ನೇಲ್ ಹಾಕೋ ಹಾಗೆ ಇಲ್ಲ, ಯಾಕಂದರೆ ಅದು ಇಲ್ಲಿ ಅಲೌಡ್ ಇಲ್ಲ. ಅದು ಮಾಡಿದರೆ ನಾವು ಅವರು ಫೈನ್ ಹಾಕ್ತಾರೆ, ಯಾಕಂದರೆ ಇಲ್ಲಿ ಮನೆಯೆಲ್ಲ ಇರೋದು ವುಡನ್ ಅಲ್ವಾ. ಸೊ ಅದಕ್ಕೆ ಆ ಲೈಟಿಂಗ್ ಎಲ್ಲ ಹ್ಯಾಂಗ್ ಮಾಡೋಕ್ಕಂತ ಈ ಥರ ನಾನು ಕ್ಲಿಪ್ಸ್ ತಂದಿದ್ದೆ. ಸೊ ಈ ಕ್ಲಿಪ್ಸ್ ಎಲ್ಲ ರೀಯೂಸೆಬಲ್, ಸೊ ಒಂದ್ಸಲ ಯೂಸ್ ಮಾಡಿದರೆ ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಆ ಕ್ಲಿಪ್ಸ್ ಎಲ್ಲ ನಾನೀಗ ತೆಗೆದಿಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಇಲ್ಲಿ ತುಂಬಾನೇ ಗಲೀಜಾಗಿದೆ ನೋಡಿ, ಎಲ್ಲ ಡ್ರೈ ಆಗಿ ಹೋಗಿದೆ. ಈ ಪ್ಲಾಂಟ್ಸ್ಗಳನ್ನೆಲ್ಲ ನಾನು ಲಾಸ್ಟ್ ಇಯರ್ ಸಮ್ಮರಲ್ಲಿ ಗ್ರೋ ಮಾಡಿದ್ದೆ ಆ್ಯಂಡ್ ಅರ್ಲಿ ವಿಂಟರ್ ಅನಿಸುತ್ತೆ. ದೀಪಾವಳಿ ಟೈಮಿಗೂ ಕೂಡ ಒಂದು ಪ್ಲಾಂಟ್ ತಂದಿದ್ದೆ, ಆ ದೊಡ್ಡ ಪ್ಲಾಂಟ್. ಸೊ ಅರ್ಲಿ ವಿಂಟರ್ ಟೈಮಲ್ಲಿ ಕೂಡ ಆ ಪ್ಲಾಂಟ್ಸ್ಗಳನ್ನು ಇಟ್ಟಿದ್ದೆ. ಸೊ ಎಲ್ಲ ವಿಂಟರ್ ಬಂದಾಗ ಎಲ್ಲ ಡ್ರೈ ಆಗಿ ಹೋಗಿದೆ. ಸೊ ನೋಡೋಕ್ಕೆ ತುಂಬಾ ಬೇಜಾರಾಗುತ್ತೆ. ಆ್ಯಂಡ್ ಆ ಸೋಪ್ ಲಿಕ್ವಿಡ್ ಬಂದುಬಿಟ್ಟು ಇಲ್ಲಿ ನಮ್ಮ ವಿಂಡೋ ಮತ್ತು ಡೋರ್ ಗ್ಲಾಸ್ ಎಲ್ಲ ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡೋಕ್ಕೆ ಆ ಸೋಪ್ ಲಿಕ್ವಿಡ್ನ ಇಟ್ಟಿದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಈ ಸಾಯಿಲ್ ಎಲ್ಲ ಎಷ್ಟು ಡ್ರೈ ಆಗಿದೆ ನೋಡಿ. ಇದನ್ನೆಲ್ಲ ನಾನು ಸಪ್ರೇಟ್ ಪ್ಯಾಕ್ ಮಾಡಿ ಬಿಸಾಡಬೇಕು, ಇಲ್ಲಿ ಕೆಳಗಡೆ ಬಿಸಾಡೋ ಹಾಗೆ ಇಲ್ಲ. ಸೊ ನಾವು ಇದನ್ನು ಪ್ಯಾಕ್ ಮಾಡಿ ಬೇರೆ ಒಂದು ಥ್ರ್ಯಾಶ್ ಏರಿಯಾ ಇದೆ ಅಲ್ಲಿ ಹೋಗಿ ಬಿಸಾಡಬೇಕು. ಆ್ಯಂಡ್ ನಾವು ಇರೋದು ಸೆಕೆಂಡ್ ಫ್ಲೋರಲ್ಲಿ ಮೇಲ್ಗಡೆ. ಸೊ ನಾವು ಇಲ್ಲಿ ಒನ್ ಡ್ರಾಪ್ ಆಫ್ ಸಾಯಿಲ್ ಕೆಳಗೋ ಹಾಕಿದ್ರು ಕೂಡ ನಮ್ಮ ಕೆಳಗಡೆ ಮನೆಯಲ್ಲಿರುವ ಪ್ಯಾಟಿಯೋದಲ್ಲಿ ಹೋಗಿ ಬೀಳತ್ತೆ. ಸೊ ಅದಕ್ಕೆ ಅದೆಲ್ಲ ಆದರೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಈ ಕ್ಲೀನಿಂಗ್ ಸೆಷನ್ನ ಮಾಡಬೇಕು. ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ನಾನು ಕವರ್ ಎಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಕಾರ್ಡ್ಬೋರ್ಡ್ ನ್ಯೂಸ್ ಪೇಪರ್ ಎಲ್ಲ ಯೂಸ್ ಮಾಡಿ ಎಲ್ಲ ಈ ಒಂದು ಪ್ರೊಸೆಸ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಯಾಟಿಯೋ ಕ್ಲೀನ್ ಮಾಡುವ ಪ್ರೊಸೆಸ್ ಕೂಡ ಈಸಿ ಇಲ್ಲ, ತುಂಬಾ ಕಷ್ಟ ಇದೆ. ಸೆಕೆಂಡ್ ಫ್ಲೋರ್ ಅಲ್ವಾ, ನಾವು ತುಂಬಾ ಕೇರ್ಫುಲ್ ಆಗಿರಬೇಕು. ಇದು ಲಾಸ್ಟ್ ಇಯರ್ ನಾನು ಹಾಕಿದಂಥ ಟೊಮ್ಯಾಟೊ ಪ್ಲಾಂಟ್. ಸೊ ಚೆನ್ನಾಗಿ ಗ್ರೋ ಆಗಿತ್ತು, ಆದರೆ ಅಷ್ಟರಲ್ಲಿ ವಿಂಟರ್ ಬಂದು ಎಲ್ಲ ಡ್ರೈ ಆಗಿತ್ತು. ಸೊ ಟೊಮ್ಯಾಟೊ ಪ್ಲಾಂಟ್ ನೋಡಿ ಎಷ್ಟು ಡ್ರೈ ಆಗಿದೆ ಅಂದರೆ ಪಾಪ ನೋಡಿ, ಡೈರೆಕ್ಟ್ ಕೈಯಲ್ಲಿ ಬರ್ತಾ ಇದೆ ಪಾಟಿಂದ. ಪಾಟ್
ಜಾಸ್ತಿ ಏನು ಕ್ಲೀನ್ ಮಾಡ್ಬೇಕಂತ ಇಲ್ಲ. ಇದು ಅರ್ಲಿ ವಿಂಟರ್ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ತಂದಂತ ಗೊಂಡೆ ಹೂ ತರ ಇತ್ತು ಆ ಹೂವಿನ ಪಾಟ್ ಇದು. ಇದು ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಅಂದ್ರೆ ಇದು ಡೈರೆಕ್ಟ್ಲಿ ಕೈಯಲ್ಲಿನೆ ಬರ್ತಾ ಇದೆ ಎಂಟೈರ್ ಪ್ಲಾಂಟೆ. ನೋಡಕ್ಕೆ ತುಂಬಾ ಬೇಜಾರಾಗತ್ತೆ ಇದು ಡ್ರೈ ಆಗಿದ್ದು ನೋಡಕ್ಕೆ. ಇಲ್ಲಿ ಈ ಒಂದು ಪಾಟಲ್ಲಿ ನಾನು ಚೆನ್ನಾಗಿರೋ ಸಾಯಿಲ್ ಎಲ್ಲ ಒಂದು ಈ ಒಂದು ಪಾಟಲ್ಲಿ ಹಾಕಿ ಇಟ್ಟಿದ್ದೀನಿ. ಆ್ಯಂಡ್ ಈಗ ಇಲ್ಲಿ ನೀವು ನೋಡ್ತಾ ಇರೋದು ಇದೆಲ್ಲ ಪಾಟ್ಸ್. ಸೊ ಈ ಎಲ್ಲ ಪಾಟ್ಸ್ಗಳಲ್ಲಿ ಇದ್ದಂಥ ಪ್ಲ್ಯಾಂಟ್ಸ್ಗಳನ್ನ ಎಲ್ಲ ನಾನು ತೆಗ್ದು ಕವರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು ಇದೆಲ್ಲ ಈಗ ವೇಸ್ಟ್, ಇದು ಡ್ರೈಡ್ ಪ್ಲ್ಯಾಂಟ್ಸ್ ಆ್ಯಂಡ್ ಸಾಯಿಲ್ ಎಲ್ಲ. ಇಲ್ಲಿ ನಾನು ಎಲ್ಲ ಫ್ಲವರ್ ಪಾಟ್ಸ್ಗಳನ್ನು ಬಾತ್ ಟಬ್ಬಲ್ಲಿ ಹಾಕಿಟ್ಟಿದ್ದೀನಿ. ಯಾಕೆ ಗೊತ್ತಾ? ನಿಮಗೆ ಈಗ ಗೊತ್ತಾಗತ್ತೆ ಯಾಕಂತ. ಇಲ್ಲಿ ನಾನು ಎಲ್ಲ ಫ್ಲವರ್ ಪಾಟ್ಸ್ಗಳನ್ನು ಸೋಪಿಂದ ಸ್ಕ್ರಬ್ ಮಾಡಿ ಇಟ್ಟಿದ್ದೀನಿ. ಸೊ ಒಂದು 2 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ತೀನಿ. ನೀವು ನಿಮ್ಮನೆಯಲ್ಲಿ ಈ ಥರ ಫ್ಲವರ್ ಪಾಟಿಗೆಲ್ಲ ಸೋಪ್ ಹಾಕಿ ವಾಶ್ ಮಾಡ್ತೀರಾ ಇಲ್ವಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನಂತೂ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಯಾಕಂದರೆ ನನಗೆ ಅದು ತುಂಬ ಗಲೀಜ್ ಅಂತ ಅನಿಸ್ತು. ಅದಕ್ಕೆ ಎಲ್ಲದಕ್ಕೂ ನಾನೀಗ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 1 ರೌಂಡ್ ಆಗಿದೆ, ಇದು 2nd ರೌಂಡ್. ಸೋಪ್ ಲಿಕ್ವಿಡಿಂದ ನಾನು ಇಲ್ಲಿ ಪ್ಯಾಟಿಯೋದಲ್ಲಿ ಇರುವಂಥ ವಿಂಡೋಸ್ಗಳನ್ನು ಆ್ಯಂಡ್ ಪ್ಯಾಟಿಯೋ ಡೋರ್ನ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಫ್ಲವರ್ ಪಾಟ್ಸ್ಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಈಗ ಡ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಪ್ಯಾಟಿಯೋದಲ್ಲೇ. ಆ್ಯಂಡ್ ಇವಾಗ ನೋಡಿ ನಮ್ಮ ಪ್ಯಾಟಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫುಲ್ ಎಂಟೈರ್ ಪ್ಯಾಟಿಯೋನ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ಡವ್ ಬರ್ಡ್ ಬಂದು ಎಗ್ಗೆಲ್ಲ ಲೇ ಮಾಡಿ ಇತ್ತಲ್ಲ ಆ ಏರಿಯಾ ಕೂಡ ಫುಲ್ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ನೋಡಿ ಇವಾಗ ಪ್ಯಾಟಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಆ ವುಡನ್ ಸ್ಟ್ಯಾಂಡ್ ಬಂದುಬಿಟ್ಟು ನಮ್ಮ ಪ್ಲ್ಯಾಂಟ್ ಸ್ಟ್ಯಾಂಡ್ ಅದು, ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಸ್ಕ್ರಬ್ ಮಾಡಿ ಡ್ರೈ ಮಾಡಿ ಈಗ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ನಾನು ಫುಲ್ ವೈಟ್ ವೈಟ್ ಆ್ಯಂಡ್ ಶೈನಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಇದು ಕೂಡ. ಸೊ ಇದನ್ನು ಕೂಡ ನಾನು ಚೆನ್ನಾಗಿ ಸೋಪ್ ಹಾಕಿ ಸ್ಕ್ರಬ್ ಮಾಡಿ ವಾಶ್ ಮಾಡಿ ಒಳ್ಳೆ ಕಾಟನ್ ಡ್ರೈ ಕ್ಲೋತಿಂದ ಎಲ್ಲ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಡ್ರೈ ಆಗಲಿ ಅಂತ. ಆ್ಯಂಡ್ ಥ್ರ್ಯಾಶ್ ಎಲ್ಲ ಇಲ್ಲಿ ಕಟ್ಟಿಟ್ಟಿದ್ದೀನಿ. ಸೊ ಮುಂಚೆನೇ ಹೇಳಿದಾಗೆ ಇದನ್ನು ನಾವು ಥ್ರ್ಯಾಶ್ ಏರಿಯಾದಲ್ಲಿ ಹೋಗಿ ಬಿಸಾಕ್ಬೇಕು. ಇವಾಗ ಎಂಟೈರ್ ಪ್ಯಾಟಿಯೋ ಕ್ಲೀನ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 2:30 ಆಯಿತು. ಅದಕ್ಕೆ ನಾನು ಲಂಚಿಗಂತ ಇವಾಗ ಸ್ಪೆಗೆಟಿನ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಹೆಲ್ದಿ ಮಶ್ರೂಮ್ ಬ್ರಾಕ್ಲಿ ಸ್ಪೆಗೆಟಿ. ಸೊ ಈಸಿ ರೆಸಿಪಿ, ನೀವು ನೋಡ್ಬೋದು. ಸ್ಪೆಗೆಟಿನ ಬಾಯ್ಲ್ ಮಾಡಿ ಈ ವೆಜ್ಜಸ್ಗಳನ್ನು ಸ್ಟಿರ್ ಫ್ರೈಡ್ ಮಾಡಿ ಸಾಸ್ ಜೊತೆ ಮಿಕ್ಸ್ ಮಾಡಿದರೆ ಸ್ಪೆಗೆಟಿ ರೆಡಿ. ಈ ಸ್ಪೆಗೆಟಿ ಮಾಡೋಕ್ಕೆ ಯೂಸ್ ಮಾಡಿದಂಥ ಸಾಸ್ ಬಂದುಬಿಟ್ಟು ಹೋಮ್ಮೇಡ್ ಸಾಸ್. ಸೊ ನಾನೇ ಈಗ ಮಾಡಿದಂಥ ಸಾಸ್ ಇದು. ಸೊ ಹೋಮ್ಮೇಡ್ ಫುಲ್ ಅಥೆಂಟಿಕ್ ಸ್ಪೆಗೆಟಿ ಇದು ಆ್ಯಂಡ್ ಹೆಲ್ದಿ ಕೂಡ. ಸೊ ಈ ಸ್ಪೆಗೆಟಿ ಹೆಲ್ದಿ ಸ್ಪೆಗೆಟಿ ರೆಸಿಪಿ ಕೂಡ ನಿಮಗೆ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಆ ಒಂದು ವಿಡಿಯೋನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಂಚ್ ಮುಗಿಸಿ ಆದಮೇಲೆ ಇಲ್ಲಿಯೇ ಒಂದು ಹೆಚ್ ಮಾರ್ಟ್ ಅಂತ ಸ್ಟೋರ್ ಇದೆ. ನಾನು ನನ್ನ ಸ್ಟಾರ್ಟಿಂಗ್ ವ್ಲಾಗಲ್ಲಿ ಆ ಒಂದು ಸ್ಟೋರ್ನ ತೋರಿಸಿದ್ದೆ ನಿಮಗೆ. ಸೊ ಅಲ್ಲಿ ಬಂದಿದ್ದೀವಿ. ಸೊ ನಮಗೆ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಇತ್ತು. ಸೊ ಅದು ಮುಗಿಸಿ ನಾನು ಇಲ್ಲಿ ಈ ಒಂದು ಚೆರಿ ಬ್ಲೂಸಮ್ನ ನೋಡ್ತಾ ಇದ್ದೀನಿ. ಗ್ರೋಸರಿ ಶಾಪಿಂಗ್ನ ಮುಗಿಸಿ ನಾವು ಇವಾಗ ಈವ್ನಿಂಗ್ ವಾಕಿಗೆ ಅಂತ ಬಾಂಡ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ಈ ಪಾರ್ಕಿಗೆ ನಾವು ಡೈಲಿ ಬರ್ತೀವಿ. ಸೊ ಇವತ್ತು ಕೂಡ ಬಂದಿದ್ದೀವಿ. ಇಲ್ಲಿ ಸನ್ಸೆಟ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಟ್ರೇಲ್ ತುಂಬಾ ದೊಡ್ಡದಿದೆ. ಸೊ ಇಲ್ಲಿ ನಾವು ರನ್ನಿಂಗ್ ಬೇಕಾದರೂ ಮಾಡ್ಬೋದು, ವಾಕಿಂಗ್ ಕೂಡ ಮಾಡ್ಬೋದು. ಆ್ಯಂಡ್ ತುಂಬಾ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಸ್ಪೇಸ್ ತುಂಬಾ ಇದೆ. ಸೊ ಅದಕ್ಕೆ ಈ ಪಾರ್ಕಿಗೆ ನಾವು ಡೈಲಿ ಸಂಜೆ ಬರ್ತೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಈ ಡಕ್ಕೀಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅವರಿಗೆ ಹಾಕಿದಂಥ ಫುಡ್ನ ತಿಂತಾ ಇದೆ ಅಂತ. ನಮ್ಮ ಮನೆ ಸೈಡ್ ಎಲ್ಲ ಆಲ್ರೆಡಿ ಈ ಟ್ರೀಸಿಗೆಲ್ಲ ಲೀವ್ಸ್ ಬಂದಾಗಿದೆ ಕೆಲವೊಂದು ಟ್ರೀಸ್ಗಳಿಗೆಲ್ಲ. ಬಟ್ ಇಲ್ಲಿ ಇನ್ನೂ ಕೂಡ ಕೆಲವೊಂದು ಟ್ರೀಸ್ ಡ್ರೈ ಆಗಿದೆ ಆ್ಯಂಡ್ ಕೆಲವೊಂದು ಟ್ರೀಸ್ಗಳಿಗೆ ಲೀವ್ಸ್ ಬಂದಿದೆ, ನೀವು ನೋಡ್ಬೋದು. ಫಾಲ್ ಆ್ಯಂಡ್ ವಿಂಟರ್ ಸೀಸನಲ್ಲಿ ಎಲ್ಲ ಟ್ರೀಸ್ಗಳ ಲೀವ್ಸ್ ಶೆಡ್ ಆಗತ್ತಲ್ವಾ. ಸೊ ಇನ್ನೂ ಕೂಡ ಲೀವ್ಸ್ ಇಲ್ಲಿ ಬಂದಿಲ್ಲ. ಇಲ್ಲಿ ಇವರು ಫಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫಿಶಿಂಗ್ ಮಾಡಬೇಕಾದ್ರೂ ಕೂಡ ನಾವು ಲೈಸೆನ್ಸ್ ತೊಗೊಳ್ಬೇಕು. ವಿದೌಟ್ ಲೈಸೆನ್ಸ್ ಅದು ಇಲ್ಲಿಗಲ್ ಆಗುತ್ತೆ. ಆ್ಯಂಡ್ ನೀವು ಫಿಶಿಂಗ್ ಮಾಡುವಾಗ ಫಿಶ್ ನಿಮಗೆ ಸಿಕ್ಕಿದ್ರು ಕೂಡ ಆ ಫಿಶ್ನ ನಾವು ವಾಪಸ್ ಇಲ್ಲಿ ಬಿಡಬೇಕು. ಆ್ಯಂಡ್ ಈ ಬೋಟ್ ಅವರು ರೈಡ್ ಮಾಡೋಕ್ಕೆ ಕೂಡ ಇಲ್ಲಿ ಪಾರ್ಕ್ ಅವರ ಒಂದು ಪಾಸ್ ಇರುತ್ತೆ, ಆ ಪಾಸ್ನ ಕೂಡ ಇಲ್ಲಿ ಅವರು ಬೈ ಮಾಡಬೇಕು.
ಇವರಿಗೆ ನಾವು ಆಲ್ಮೋಸ್ಟ್ 2 ಇಯರ್ಸ್ ಇಂದ ನೋಡ್ತಾ ಇದ್ದೀವಿ. ಸೊ ಇವರು ಕೂಡ ಡೈಲಿ ಈ ಪಾರ್ಕಿಗೆ ಬರ್ತಾರೆ, ನಾವು ಕೂಡ ಬರ್ತಾ ಇದ್ದೀವಿ ಆಲ್ಮೋಸ್ಟ್ 2 ಇಯರ್ಸ್ ಇಂದ. ಸೊ 2 ಇಯರ್ಸ್ ಬ್ಯಾಕ್ ಪೆಂಡಮಿಕ್ ಇದ್ದಾಗ ಇಲ್ಲಿ ತುಂಬಾ ಜನ ಯಾರು ಬರ್ತಾ ಇರಲಿಲ್ಲ, ಬಟ್ ಇವರು ಡೈಲಿ ಬಂದು ಇಲ್ಲಿ ಇರುವ ಡಕ್ಕೀಸ್ಗಳಿಗೆ ಫುಡ್ನ ಫೀಡ್ ಮಾಡಿ ಹೋಗ್ತಾ ಇದ್ರು. ಯಾಕಂದ್ರೆ ಯಾರು ಬರ್ತಾ ಇರಲಿಲ್ಲ ಅಂದ್ರೆ ಆ ಡಕ್ಕೀಸ್ಗಳಿಗೆ ಫುಡ್ ಇರ್ತಾ ಇರಲಿಲ್ಲ ಜಾಸ್ತಿ, ಪಾರ್ಕ್ನವರು ಕೂಡ ಕೊಡ್ತಾರೆ ಬಟ್ ಜಾಸ್ತಿ ಇರ್ತಾ ಇರಲಿಲ್ಲ. ಆದ್ರೆ ಇವರು ವಿದೌಟ್ ಫೇಲ್ ಡೈಲಿ ಬಂದು ಇಲ್ಲಿ ಡಕ್ಕೀಸ್ಗೆ ಫೀಡ್ ಮಾಡಿ ಹೋಗ್ತಾ ಇದ್ರು. ಸೊ ನಾವು ಕೂಡ ಇವರಿಗೆ ಡೈಲಿ ನೋಡ್ತಾ ಇದ್ವಿ. ಇಲ್ಲಿ ವರ್ಕೌಟ್ ಅವ್ರ ವಾಕಿಂಗ್ ಸೆಷನ್ ಆದಮೇಲೆ ಇವಾಗ ನನಗೆ ಚಾಟ್ಸ್ ಕ್ರೇವಿಂಗ್ ಜಾಸ್ತಿ ಆಗ್ತಾ ಇದೆ. ನಿಮಗೂ ಕೂಡ ವರ್ಕೌಟ್ ಎಲ್ಲ ಆದಮೇಲೆ ಈ ಥರ ಕ್ರೇವಿಂಗ್ಸ್ ಇರತ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಬಂದುಬಿಟ್ಟು ಸಮೋಸ, ಚಾಟ್ ಆ್ಯಂಡ್ ಡಬೇಲಿ ಅಂತ. ಸೊ ನಾನು ಇದು ನನ್ನ ಕಾನ್ಸ್ಟೆಂಟ್ ಆರ್ಡರ್. ಸೊ ನನಗೆ ಚಾಟ್ಸ್ ತಿನ್ನಬೇಕಾದ್ರೆ ನಾನು ಇದೇ ಆರ್ಡರ್ ಮಾಡೋದು ಯಾವಾಗಲೂ. ಇದು ನೆಕ್ಸ್ಟ್ ಡೇ. ಸೊ ರೀಸೆಂಟ್ಲಿ ಅರ್ತ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ರಲ್ವಾ, ಸೊ ನಮ್ಮ ಕಮ್ಯುನಿಟಿ ಅವರು ಕೂಡ ಅರ್ತ್ ಡೇನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸೊ ನಮಗೆ ಎಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರುವ ಎಲ್ರಿಗೂ ಕೂಡ ನಮಗೆ ಅವರು ಸೀಡ್ಸ್ ಆ್ಯಂಡ್ ಸಾಯಿಲ್ ಎಲ್ಲ ಕೊಟ್ಟಿದ್ರು. ಸೊ ಇದು ನಮ್ಮ ಲೀಸಿಂಗ್ ಆಫೀಸ್. ಸೊ ಲೀಸಿಂಗ್ ಆಫೀಸ್ ಹೊರಗಡೆ ಈ ಒಂದು ಸಣ್ಣ ಆದ ಸೆಟಪ್ನ ಅವರು ಮಾಡಿದ್ರು. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಸೀಡ್ಸ್ಗಳು ಅಲ್ಲಿ ಟೇಬಲ್ ಮೇಲೆ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಪಾಟಿಂಗ್ ಸಾಯಿಲ್. ಈ ಸಣ್ಣ ಪಾಟಲ್ಲಿ 1 ಕಪ್ 1 ಪಾಟ್ ಸಾಯಿಲ್ ಆ್ಯಂಡ್ 1 ಪ್ಯಾಕೆಟ್ ಸೀಡ್ನ ಅವರು ಕೊಟ್ಟಿದ್ರು. ಸೊ ಒಂದು ಮನೆಗೆ ಒಂದೇ ಕೊಟ್ಟಿದ್ರು. ಸೊ ಇಲ್ಲಿ ನೀವು ನೋಡ್ಬೋದು, ಕ್ಲೋಸಪ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಸೀಡ್ಸ್ಗಳನ್ನು ನಾವು ಹೇಗೆ ಪಾಟಿಂಗ್ ಮಾಡಬಹುದು ಅಂತ ಕೂಡ ಇಲ್ಲಿ ಅವರು ಒಂದು ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದಾರೆ. ಜಾರಲ್ಲಿ ಕೂಡ ಇದನ್ನು ನಾವು ಗ್ರೋ ಮಾಡಬಹುದು. ನಮ್ಮ ಲೀಸಿಂಗ್ ಆಫೀಸ್ ಅವರು ಕೊಟ್ಟಂತಹ ಸೀಡ್ಸ್ಗಳನ್ನು ಕೂಡ ಇವತ್ತು ನಾವು ಪ್ಲಾಂಟ್ ಮಾಡೋಣ. ಎಂಟೈರ್ ಪ್ಯಾಟಿಯೋನ ಕ್ಲೀನ್ ಮಾಡಿದ್ದೆ. ಸೊ ತುಂಬಾನೇ ಟೈಮ್ ಆಯಿತು ಅದು ಕ್ಲೀನ್ ಮಾಡಕ್ಕೆ. ಸೊ ಅದಕ್ಕೆ ನಿನ್ನೆ ನಾನು ಯಾವ ಪ್ಲಾಂಟ್ಸ್ಗಳನ್ನ ಪ್ಲಾಂಟ್ ಮಾಡಿಲ್ಲ. ಸೊ ಇವತ್ತು ನಾನು ಪ್ಲಾಂಟ್ಸ್ಗಳನ್ನ ಪ್ಲಾಂಟ್ ಮಾಡ್ತೀನಿ. ಸೊ ಸೀಡ್ಸ್ಗಳನ್ನೆಲ್ಲ ಹಾಕ್ತೀನಿ ಪಾಟ್ಗಳಲ್ಲಿ. ಸೊ ಲಾಸ್ಟ್ ಇಯರ್ ನಾವು ತಂದಂತ ತುಂಬಾನೇ ಪಾಟ್ಸ್ಗಳಿವೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ತೀನಿ ಆ್ಯಂಡ್ ಈ ವರ್ಷ ಕೂಡ ಸ್ವಲ್ಪ ಪಾಟ್ಸ್ಗಳನ್ನೆಲ್ಲ ತಗೊಂಡು ಬಂದಿದ್ದೀನಿ ಆ್ಯಂಡ್ ಸೀಡ್ಸ್ ಕೂಡ ತಗೊಂಡು ಬಂದಿದ್ದೀನಿ. ಸೊ ವಿದೌಟ್ ಎನಿ ಡಿಲೇ ಬನ್ನಿ, ಪ್ಲಾಂಟಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಥರ ಪಾಟ್ಸ್ ಎಲ್ಲ ತಂದಿದ್ದೀನಿ. ಇದೆಲ್ಲ ಹೊಸ ಪಾಟ್ಸ್ಗಳು ಆ್ಯಂಡ್ ಕೆಲವು ಓಲ್ಡ್ ಪಾಟ್ಸ್ ಕೂಡ ಇದೆ. ಸೊ ಫಸ್ಟ್ ನಾನಿಲ್ಲಿ ಹೊಸ ಒಂದು ಪಾಟಲ್ಲಿ ಕೊರಿಯಾಂಡರ್ ಸೀಡ್ಸ್ಗಳನ್ನು ಪಾಟಿಂಗ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ವೆಟ್ ಆದಂಥ ಸಾಯಿಲ್, ಆಲ್ರೆಡಿ ಇದು ಯೂಸ್ ಮಾಡಿದಂಥ ಸಾಯಿಲ್ನ ಕೆಳಗಡೆ ಹಾಕ್ತಾ ಇದ್ದೀನಿ ಆ್ಯಂಡ್ ಮೇಲ್ಗಡೆ ನೀವು ನೋಡ್ಬೋದು ಹೊಸ ಸಾಯಿಲ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಕೊರಿಯಾಂಡರ್ ಸೀಡ್ಸ್ಗಳನ್ನು ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಇದನ್ನು 2 ಪೀಸ್ ಮಾಡಿ ಓವರ್ ನೈಟ್ ಸೋಕ್ ಮಾಡಿದ್ದೆ ನಾನು. ಲಾಸ್ಟ್ ಇಯರ್ ಕೂಡ ಕೊರಿಯಾಂಡರ್ ಸೀಡ್ಸ್ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಈ ಸಲ ತುಂಬಾ ಸ್ವಲ್ಪ ಜಾಸ್ತಿ ಕೊರಿಯಾಂಡರ್ ಸೀಡ್ಸ್ನ ಸೋಕ್ ಮಾಡಿದ್ದೀನಿ. ನಾನು ಈ ಸೀಡ್ಸ್ಗಳನ್ನು 2 ಡಿಫ್ರೆಂಟ್ ಪಾಟ್ಸ್ಗಳಲ್ಲಿ ಪಾಟಿಂಗ್ ಮಾಡ್ತೀನಿ ಇವತ್ತು. ಈ ಥರ ಗಾರ್ಡನಿಂಗ್ ಎಲ್ಲ ಮಾಡೋದು ಒಂಥರ ಹಾಬಿ, ತುಂಬಾ ಖುಷಿ ಕೊಡತ್ತೆ. ಸೊ ನಿಮಗೂ ಕೂಡ ಟೈಮ್ ಎಲ್ಲ ಸಿಕ್ಕಿದಾಗ ಈ ಥರ ನೀವು ಕೂಡ ಗಾರ್ಡನಿಂಗ್ ಎಲ್ಲ ಮಾಡಿ, ಮನೆಯಲ್ಲಿ ನಿಮಗೆ ಜಾಗ ಎಲ್ಲ ಇದ್ದರೆ ಒಂಥರ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ಇದರ ಮೇಲೆ ನಾನು ಇವಾಗ ಟಾಪ್ ಲೇಯರ್ನ ಹಾಕ್ತಾ ಇದ್ದೀನಿ ಮತ್ತು ಹೊಸ ಸಾಯಿಲ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫ್ಲವರ್ಸ್ಗಳ ಸೀಡ್ಸ್ನ ಹಾಕ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಔಟ್ಡೋರ್ ಫ್ಲವರ್ಸ್. ಸೊ ಇದು ಜನರಲಿ ಎಲ್ಲ ಕಡೆ ನಮಗೆ ಇಲ್ಲಿ ಅಮೆರಿಕಾದಲ್ಲಿ ನೋಡೋಕ್ಕೆ ಸಿಗತ್ತೆ. ಸೊ ಆ ಒಂದು ಪ್ಲ್ಯಾಂಟ್ ಸೀಡ್ಸ್ನ ತಂದಿದ್ದೀನಿ ನಾನು. ಸೊ ಆ ಸೀಡ್ಸ್ ಎಷ್ಟು ಚಿಕ್ಕದಾಗಿದೆ ನೋಡಿ, ನೋಡೋಕ್ಕೆ ರಾಗಿಗಿಂತ ಸಣ್ಣದಾಗಿದೆ ಈ ಸೀಡ್ಸ್. ನೆಕ್ಸ್ಟ್ ನಾನಿಲ್ಲಿ ಮ್ಯಾರಿಗೋಲ್ಡ್, ಚೆಂಡು ಹೂವು ಅವ್ರ ಗೊಂಡೆ ಅಂತ ಏನು ಹೇಳ್ತೀವಿ, ಅದನ್ನು ಸೀಡ್ಸ್ ಇಲ್ಲಿ ಪಾಟಿಂಗ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ಕೂಡ ಅದನ್ನು ತಂದಿದ್ದೆ, ತುಂಬಾ ಚೆನ್ನಾಗಿ ಗ್ರೋ ಆಗಿತ್ತು. ಬಟ್ ಲಾಸ್ಟ್ ಇಯರ್ ನಾನು ಡೈರೆಕ್ಟ್ ಪ್ಲ್ಯಾಂಟ್ ತಂದಿದ್ದೆ, ಬಟ್ ಈ ವರ್ಷ ನಾನು ಸೀಡ್ಸ್ ಹಾಕ್ತಾ ಇದ್ದೀನಿ. ಇಂಡಿಯಾದಲ್ಲಿ ಜಸ್ಟ್ ನಮಗೆ ಸೀಡ್ಸ್ ಮನೆಯಲ್ಲೇ ಸಿಗುತ್ತೆ, ಹೂ ಏನಾದರೂ ನಾವು ಜಸ್ಟ್ ಬಿಸಾಡಿದ್ರೆ ಸಾಕು ಅದು ಡೈರೆಕ್ಟ್ ಪ್ಲ್ಯಾಂಟ್ ಆಗುತ್ತೆ. ಬಟ್ ಇಲ್ಲಿ ನಾವು ಸಪ್ರೇಟ್ ಸೀಡ್ಸ್ ಎಲ್ಲ ತಗೊಂಡು ಈ ಥರ ಮಾಡಬೇಕು, ಸೀಡ್ಸ್ ಕೂಡ ತುಂಬಾ ಕಮ್ಮಿ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕೂಡ ನಾನು ಮತ್ತೊಂದು ವೆರೈಟಿ, ಮತ್ತೊಂದು ಟೈಪ್ ಆಫ್ ಫ್ಲವರ್ ಸೀಡ್ಸ್ನ ಇಲ್ಲಿ ಪಾಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಚಿಲ್ಲಿ ಪ್ಲ್ಯಾಂಟ್ ಮಾಡೋಣ ಅಂತ ಈ ಥರ ಡ್ರೈಡ್ ರೆಡ್ ಚಿಲ್ಲಿ ಸೀಡ್ಸ್ನ ತಗೊಂಡಿದ್ದೀನಿ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಆ್ಯಂಡ್ ಲಾಸ್ಟ್ ಇಯರ್ ಕೂಡ ಇದನ್ನು ಟ್ರೈ ಮಾಡಿದ್ದೆ, ಬಟ್ ಚಿಲ್ಲಿ ಪ್ಲ್ಯಾಂಟ್ಸ್ ಗ್ರೋ ಆಗಿಲ್ಲ. ಸೊ ನೋಡೋಣ ಈ ವರ್ಷ ಆಗತ್ತಾ ಇಲ್ವಾ ಅಂತ.
ಚಿಲ್ಲಿ ಆದ್ಮೇಲೆ ನೆಕ್ಸ್ಟ್ ನಾನು ಕೊರಿಯಾಂಡರ್ ಸೀಡ್ಸ್ ತುಂಬಾ ಇತ್ತಲ್ವಾ, ಸೊ ಅದಕ್ಕೆ ನಾನು ಅದನ್ನ ಮತ್ತೊಂದು ಪಾಟ್ ಅಲ್ಲಿ ಪಾಟಿಂಗ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪಾಟಿಂಗ್ ಮಿಕ್ಸ್ ಬಿಗ್ ಚೀಲನ ನಾವು ಲಾಸ್ಟ್ ಇಯರ್ ತಂದಿದ್ವಿ, ಸೊ ಈ ವರ್ಷ ಖಾಲಿ ಆಗಿದೆ. ಸೊ ಈಗ ಮತ್ತೊಂದು ನಾವು ತಗೊಂಡು ಬರ್ಬೇಕು, ಯಾಕಂದ್ರೆ ಇನ್ನೂ ತುಂಬಾ ಪ್ಲಾಂಟ್ಸ್ ಸೀಡ್ಸ್ ಗಳು ಹಾಕೋದ್ ಬಾಕಿ ಇದೆ. ಸೊ ಇಷ್ಟು ದೊಡ್ಡ ಚೀಲ ನೋಡಿ ಇದು. ಈಗ ನಾನು ನಮ್ಮ ಕಮ್ಯುನಿಟಿ ಅರ್ತ್ ಡೇ ಸೆಲೆಬ್ರೇಷನ್ಗೆ ಅವರು ಕೊಟ್ಟಿದ್ರಲ್ಲ ಈ ಒಂದು ಸೀಡ್, ಅದನ್ನ ಇಲ್ಲಿ ಪಾಟಿಂಗ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮತ್ತೊಂದು ಮೇರಿ ಗೋಲ್ಡ್ ಪ್ಯಾಕೆಟ್ ಇದೆ, ಅದನ್ನ ಕೂಡ ಇಲ್ಲಿ ನಾನು ಪಾಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಪ್ಲಾಂಟಿಂಗ್ ಸೆಷನ್ ಆಲ್ಮೋಸ್ಟ್ ಇಲ್ಲಿ ಮುಗಿತಾ ಬಂತು. ಸೊ ಎಲ್ಲ ಹಾಕಿದಂತ ಸೀಡ್ಸ್ಗಳ ಪಾಟ್ಸ್ಗಳನ್ನ ಇಲ್ಲಿ ನಾನು ಸೈಡ್ ಅಲ್ಲಿ ಇಟ್ಟಿದ್ದೀನಿ, ಸೊ ನೀವು ಇಲ್ಲಿ ನೋಡಬಹುದು. ಇಷ್ಟೆಲ್ಲ ಪ್ಲಾಂಟಿಂಗ್ ಸೆಷನ್ ಆದ್ಮೇಲೆ ಲಾಸ್ಟ್ ಉಳಿದಿದ್ದು ಸಾಯಿಲ್ ಇಷ್ಟೇ ನೋಡಿ, ರೆಡ್ ಕಪ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಅಷ್ಟೇ. ಸೊ ಇವಾಗ ನಾವು ಮತ್ತೊಂದು ಹೊಸ ಸಾಯಿಲ್ ಪ್ಯಾಕ್ ನ ತರಬೇಕು, ಯಾಕಂದ್ರೆ ಇನ್ನೂ ಇಷ್ಟೆಲ್ಲ ಸೀಡ್ಸ್ ಇದೆ. ಇವತ್ತು ನಾನು ಎಲ್ಲ ಫ್ಲವರ್ ಸೀಡ್ಸ್ ಗಳನ್ನ ಹಾಕಿದ್ದೀನಿ, ವೆಜಿಟೇಬಲ್ ಸೀಡ್ಸ್ ಇನ್ನೂ ಹಾಗೆ ಇದೆ. ತುಂಬಾನೇ ಪ್ಲಾಂಟ್ಸ್ ಗಳನ್ನ ಇವತ್ತು ಪಾಟಿಂಗ್ ಮಾಡಿದ್ದೀನಿ, ಬಟ್ ಆದ್ರೂ ಕೂಡ ಈ ಒಂದು ನಾಲ್ಕು ಸೀಡ್ಸ್ ಉಳಿದಿದೆ, ಇದೆಲ್ಲ ವೆಜಿಟೇಬಲ್ಸ್. ಸೊ ವೆಜ್ಜೀಸ್ ಎಲ್ಲ ನಾವು ನಾಳೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ, ಯಾಕಂದ್ರೆ ಇವತ್ತು ಸಾಯಿಲ್ ಕೂಡ ಖಾಲಿ ಆಗಿ ಹೋಗಿದೆ. ಪಾಟಿಂಗ್ ಮಿಕ್ಸ್ ಲಾಸ್ಟ್ ಇಯರ್ ತಂದಿದ್ವಿ, ಆ ಬ್ಯಾಗ್ ಇವಾಗ ಖಾಲಿ ಆಗಿದೆ. ಸೊ ನೀವು ಇಲ್ಲಿ ನೋಡಬಹುದು, ತುಂಬಾನೇ ಪ್ಲಾಂಟ್ಸ್ ಗಳನ್ನೆಲ್ಲ ಹಾಕಿದ್ದೀನಿ ನಾನು ಇವತ್ತು. ಐ ಹೋಪ್ ನಿಮ್ಗೆಲ್ಲ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ.